ಎಸ್, ಇಷ್ಟೆಲ್ಲ ಫೇಸ್ ಮಾಡಿದಂತ ಕುಸುಮಾ ಅವ್ರಿಗೆ ಮೊನ್ನೆ ಕಳೆದ ಒಂದು ತಿಂಗಳ ಹಿಂದೆ ನಡೆದಂತ ಘಟನೆಗಳು, IAS ಹಾಗೂ IPS ನಡುವಿನ ಸಂಘರ್ಷದಲ್ಲಿ ಏನ್ ಆಗ್ಲೇ CBI ಸಂಬಂಧಪಟ್ಟಂತೆ ರಿಪೋರ್ಟ್ ಎಲ್ಲ ಬಂದಿತ್ತು. ಅವತ್ತು ಯಾರಿಗೂ ಕೂಡ ಜೋರಾಗಿ ಕೇಳಿಸಿರ್ಲಿಲ್ಲ, ಅದಂಗೆ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ಟಿತ್ತು. ಒಂದು ಸ್ಪಷ್ಟತೆ ಸಿಕ್ತು. ಅದಾದ್ಮೇಲೆ ಕುಸುಮಾ ಅವ್ರಿಗೆ ಹೊರ ಜಗತ್ತಿಗೆ ಕುಸುಮಾ ಏನು, ಕುಸುಮಾ ಅವ್ರ ಪಾತ್ರ ಏನು, ಏನಾಗಿತ್ತು, ಅಯ್ಯಯ್ಯೋ ಸುಮ್ಮನೆ ಇವ್ರ ಬಗ್ಗೆ ಮಾತಾಡ್ಬಿಟ್ವಲ್ಲ ಅಂತ ಒಂದಷ್ಟು ಜನ ಮಾತಾಡ್ದಂಗೆ ನಾವು ಕೇಳಿಸ್ಕೊಂಡಂಗೆ ಕೂಡ ಆಯಿತು. ಅನ್ಯಾಯವಾಗಿ ಸುಮ್ಮನೆ ಕುಸುಮಾ ಅವ್ರನ್ನ ದೂರ್ದಂಗೆ ಆಯ್ತಲ್ಲ, ಯಾರನ್ನೋ ಓಲೈಕೆ ಮಾಡೋಕೆ ಹೋಗಿ ಇನ್ಯಾರನ್ನೋ ತೆಗಳದ್ವಲ್ಲ ಅಂತ ಒಂದಷ್ಟು ಚರ್ಚೆ ಕೂಡ ಆಗ್ತಿತ್ತು. ಅವತ್ತಿನ ಸನ್ನಿವೇಶ ಹೇಗಿತ್ತು ಮೊನ್ನೆ ಘಟನೆ? ಸರ್, ನಾನು ಬಹಳ ದೃಢವಾಗಿ ನಂಬಿರುವಂಥದ್ದು ಅಂದರೆ ಯಾವುದೇ ಒಂದು ವಿಚಾರನ ನೀವು ಶಾಶ್ವತವಾಗಿ ಸತ್ಯನ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಅದು ಆಚೆ ಬಂದೇ ಬರುತ್ತೆ. ಸೊ ಮೊನ್ನೆ ಏನು ಘಟನೆಗಳಾಯಿತು, ಒಂದು ತಿಂಗಳ ಹಿಂದೆ ನಡೆದಂಥ ಘಟನಾವಳಿಗಳು ಸಾಕಷ್ಟು ಮುಚ್ಚಿದ್ದಂತಹ, ಎಲ್ಲೋ ಒಂದು ಕಡೆ ಧೂಳೆದ್ದಿದ್ದಂತಹ ಕೆಲವು ವಿಚಾರಗಳನ್ನು ಮುನ್ನೆಲೆಗೆ ಬರೋ ರೀತಿ ಮಾಡಿದ್ವು. ಯಾವತ್ತೂ ನಾನು, ನನಗೆ ಗೊತ್ತಿತ್ತು ನಾನೇನು ಅಂತ, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಥವಾ ನಾನೇನು ನನ್ನ ಜೀವನದಲ್ಲಿ ನೋಡಿದ್ದೀನಿ ಅಥವಾ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಎಲ್ಲೋ ಒಂದು ಕಡೆ ನನ್ನ ಜೀವನದಲ್ಲಿ ಆದಂಥ ಸಮಸ್ಯೆಗಳು ಮಾಡಿದಂಥ ಸದ್ದು, ಅದಕ್ಕೆ ಆದಂಥ ಕಾರಣಗಳು ಅಷ್ಟು ಸದ್ದು ಮಾಡಲಿಲ್ಲ ಅಂತ ನೀವು ಹೇಳಿದ್ರಿ, ಅದು ಖಂಡಿತವಾಗ್ಲೂ ಸತ್ಯ. ಯಾವ ವಿಚಾರವನ್ನು CBI ರಿಪೋರ್ಟ್ ಬಂದ ಮೇಲೆ ಯಾವ ವಿಚಾರಗಳಿಗೆ ಬೆಳಕನ್ನು ಚೆಲ್ಲಬೇಕಿತ್ತು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಮಾಧ್ಯಮದವರು ಎಲ್ಲರೂ ಸೇರಿ ಚೆಲ್ಲಬೇಕಿತ್ತು, ಯಾವ ಸತ್ಯವನ್ನು ಆಚೆ ತೆಗೆದುಕೊಂಡ್ಬರಬೇಕಿತ್ತು, ಆ ವಿಚಾರಗಳನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಆವಾಗ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ನೀವು ಶಾಶ್ವತವಾಗಿ ಸತ್ಯವನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಆಚೆ ಬರುತ್ತೆ, ಬಂದಾಗ ಸತ್ಯ ಎಲ್ಲರಿಗೂ ಎಲ್ಲವನ್ನೂ ಕಾಣಿಸುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದು, ಅದೇ ರೀತಿ ಆಯಿತು ಅಂತ ಅನ್ನೋದು ನನ್ನ ಭಾವನೆ.